नमस्कार नोड़ता इतना विश्व संगम यूट्यूब चानल वीडियो यूरोप एंब उपग्रह संशोधने मत यार वो उपग्रह कंडिड़ू मत ऐने मिशनसने उपग्रह के कईगढ़ इगे वीडियो नोड़ यूरोप नम सौर मंडल अति दोड्ड ग्रह गुव चंद्र यह गुरुग्रह के वे एपत्त चंद्र विज्ञानी कंडिद्दारे अदर ईवूर के हेसर इट्दारे इन उल्द इपत् उपग्रह याद रीतिया हेसर इट यूरोप गुरुग्रह नाकने अति दोड्ड उपग्रह यह उपग्रह गेलियो 16 हर कंड मोदल बारे वोयेजर 1 स्पेसक्राफ्ट मार्च 2 1979 रही उपग्रह फोटोव सुमार 29 लक्ष किलोमीटर दूरदा कैप्चर मातु मुदे जुलाई 9 1979 सहोदर वोयेजर 2 इन समीप के होंगे कलरफुल फोटोसन सेरे हिड़ी 90 दशक गेलीलियो स्पेसक्राफ्ट यूरोप ग्लोरियस फोटोन सेरे हिड़ी रीति सकद यूरोप कौतुक विस्मय कंडु मनुकुलवे बेरगायितु कौतुक इल्लिगे निल्लिल्ल इल्लिंद शुरुवायितु यूरोप कुरितु केलवु विषयगळन्नु ई वीडियोदल्लि नोडोण ई वीडियो तुंबा इंटरेस्टिंग आगिरुत्तदे दयविट्टु कोनेवरेगू नोडि यूरोपदल्लि नीरु इदे अंत याव ओंदु टेक्नालजी मूलक कंडिद्रंत मोदलु तिळ्कोळ्ळोण नमगेल्ल गोत्तिदे हैड्रोजन मत्तु आक्सिजन वातावरणदल्लि आवि आगुत्ते अंत ಇದು ಆವಿಯಾದಾಗ ಸೂರ್ಯನ ವಿಕಿರಣಗಳು ಇದರ ಮೂಲಕ ಹಾದುಹೋದಾಗ ಅಲ್ಲಿ ಇನ್ಫ್ರಾರೆಡ್ ಲೈಟ್ ಬಿಡುಗಡೆ ಆಗುತ್ತೆ ಈ ಒಂದು ಇನ್ಫ್ರಾರೆಡ್ ಲೈಟ್ ಬಿಡುಗಡೆಗೆ ಸ್ಪೇಸ್ ಗೆ ಎಮಿಟ್ ಆಗುತ್ತೆ ನಿಮಗೆ ಗೊತ್ತಿರಲಿ ಇಡಿ ಬ್ರಹ್ಮಾಂಡದಲ್ಲಿ ಅತಿ ವೇಗವಾಗಿ ಚಲಿಸುವಂತ ಮಾಧ್ಯಮ ಅಂದ್ರೆ ಅದು ಬೆಳಕು ಈ ಬೆಳಕು ಕ್ಷಣಕ್ಕೆ 3 ಲಕ್ಷ ಕಿಲೋಮೀಟರ್ ಅಷ್ಟು ದೂರ ಚಲಿಸುತ್ತೆ ಆಗ ನಮ್ಮ ಭೂಮಿ ಮೇಲೆ ಇರುವಂತ ದೊಡ್ಡ ದೊಡ್ಡ ಟೆಲಿಸ್ಕೋಪ್ ಗಳು ಈ ಒಂದು ಇನ್ಫ್ರಾರೆಡ್ ಲೈಟ್ ನ ಕ್ಯಾಪ್ಚರ್ ಮಾಡ್ಕೊಂಡು ಅದರಲ್ಲಿ ರಿಸರ್ಚ್ ಮಾಡಿ ಈ ಒಂದು ಉಪಗ್ರಹದಲ್ಲಿ ನೀರಿದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಈ ವಿಧಾನವನ್ನ ಸ್ಪೆಕ್ಟ್ರೋಗ್ರಾಫ್ ಅಂತ ಕರೀತಾರೆ ग्रह अथवा उपग्रह अंतर्रे अली सण जीवी उदय आगते विज्ञान जगत प्रूव मोदल बारे यूरोप मेले अंत कंडिडिद्दु ग्रीन बेल्ट मेरीलैंड गोडार्ड स्पेस फ्लाइट सेंटर संशोधन मातर आग आवियन पत्ते हच्चुत्तर कन्फर्म हवाईयल्लिरुवंत विश्व अति दोड्ड टेलिस्कोप केक् टेलिस्कोप मूलक नोडी कन्फर्म इवि अंत आग नम्म विज्ञानिगळिगे तिळिदु बंदिद्दु इदर मेल्मै मंजिन पदरवागि हलवारु मैलिगळष्टु दप्पवागिदे अंत 2013 रल्ली विज्ञानिगळु इदरल्ली इरुवंत केमिकल कंपोजिशन कंडुहिडियबेकंत ई ओंदु हबल टेलिस्कोप न यूरोप कडे तिरुगिस्तारे हाइड्रोजन मत्तु आक्सिजन मालिक्युल्स न इवरु कंडुहिडितारे हागे अदर जोतेगे केलवोंदु फोटोस न क्याप्चर माड्तारे ईवरेगू आ ई ओंदु उपग्रहदल्ली विज्ञानिगळु द्रव रूपद नीरन्न पत्ते माडिल्ल अदक्कागि नासा केलवोंदु मिशन्स नेल्ल प्लान माड्कोंडिदे लांच माडोदक्के ನಮ್ಮ ವಿಜ್ಞಾನಿಗಳು 2016 ರಿಂದ 17 ರಾತ್ರಿಗಳು ಕೆಕ್ ಟೆಲಿಸ್ಕೋಪ್ ಮುಂದೆ ಈ ಒಂದು ಯುರೋಪಾ ಉಪಗ್ರಹವನ್ನ ಅಬ್ಸರ್ವ್ ಮಾಡ್ತಾರೆ ಆಗ ವಿಜ್ಞಾನಿಗಳು ಕಂಡದ್ದು 2000 ಟನ್ ಅಷ್ಟು ಮಂಜಿನ ರೂಪದಲ್ಲಿರುವಂತ ನೀರನ್ನ ಇದು ಎಷ್ಟು ದೊಡ್ಡದಾಗಿತ್ತು ಅಂತ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಲಿಂಪಿಕ್ಸ್ ನಲ್ಲಿ ಬಳಸುವಂತ ಈಜುಕೊಳದಷ್ಟು ದೊಡ್ಡದಾಗಿತ್ತು ವಿಜ್ಞಾನಿಗಳ ಪ್ರಕಾರ ಈ ಒಂದು ಐಸ್ ಪದರ 15 ರಿಂದ 25 ಕಿಲೋಮೀಟರ್ ಅಷ್ಟು ದಪ್ಪವಾಗಿದೆ ಹಾಗೆ ಸಮುದ್ರ ಮಟ್ಟದಲ್ಲಿ 60 ರಿಂದ 150 ಕಿಲೋಮೀಟರ್ ಅಷ್ಟು ಆಳವಾಗಿದೆ ಅಂತ ವಿಜ್ಞಾನಿಗಳು ಇಲ್ಲಿ ಅಂದಾಜ್ ಮಾಡಿದ್ದಾರೆ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮ ಭೂಮಿಯಲ್ಲಿ ಇರುವಂತ ಸಮುದ್ರಗಳನ್ನೆಲ್ಲ ನೀರನ್ನ ಸೇರಿಸಿದ್ರೆ ಎಷ್ಟು ಆಗುತ್ತೋ ಅದಕ್ಕಿಂತ 2 ಪಟ್ಟು ಹೆಚ್ಚಿದೆ ಯಾಕಂದ್ರೆ ಈ ಒಂದು ಉಪಗ್ರಹ ತುಂಬೆಲ್ಲ ಐಸ್ ಇರೋ ಕಾರಣ ಮತ್ತೆ ಇದರ ಡಯಾಮೀಟರ್ ಬಂದು 3121 ಕಿಲೋಮೀಟರ್ ಇದೆ ಎಕ್ಸಾಂಪಲ್ ಗೆ ನಮ್ಮ ಚಂದ್ರನಲ್ಲಿ ಇದು 90% ಇದೆ ಈ ಒಂದು ಉಪಗ್ರಹವನ್ನ ಏನಾದರೂ ಚಂದ್ರನ ಇರೋ ಸ್ಥಾನದಲ್ಲಿ ಇದ್ದಿದ್ರೆ ನಮ್ಮ ಭೂಮಿಗೆ ಅದು ಹೆಚ್ಚು ರಿಫ್ಲೆಕ್ಟ್ ಮಾಡ್ತಾ ಇತ್ತು ಈ ಚಂದ್ರನಿಗಿಂತ ಹೆಚ್ಚು ಬ್ರೈಟರ್ ಆಗಿ ಕಾಣಿಸ್ತಾ ಇತ್ತು ಇದರ ಒಂದು ಮಾಸ್ ಬಂದು ಭೂಮಿಯಲ್ಲಿ 65% ಅಷ್ಟು ಇದೆ ಸೂರ್ಯನ ಬೆಳಕನ್ನ ಈ ಒಂದು ಉಪಗ್ರಹ 5.5 ಪಟ್ಟು ರಿಫ್ಲೆಕ್ಟ್ ಮಾಡುತ್ತೆ ಯುರೋಪ ಉಪಗ್ರಹ ಗುರುಗ್ರಹನ ಒಂದು ಸುತ್ತ ಹಾಕೋದಕ್ಕೆ 3.5 ದಿನ ತಗೊಳ್ಳುತ್ತೆ ಗುರುಗ್ರಹದ ಗ್ರಾವಿಟಿ ಇಂದಾಗಿ ಈ ಒಂದು ಉಪಗ್ರಹ ಟೈಡ್ ಅಲ್ಲಿ ಲಾಕ್ ಆಗಿದೆ ಹಾಗೆ ಈ ಒಂದು ಗುರುಗ್ರಹ ಮತ್ತು ಇದರ ಸುತ್ತ ಸುತ್ತುವಂತ ಉಪಗ್ರಹಗಳೆಲ್ಲ 3 ಡಿಗ್ರಿ ಅಷ್ಟು ಟಿಲ್ಟ್ ಆಗಿ ಸೂರ್ಯನ ಸುತ್ತ ಸುತ್ತ ಆಗ್ತಾ ಇದೆ ಕೊನೆಯದಾಗಿ ಯುರೋಪದ ಮುಂದಿನ ಮಿಷನ್ಸ್ ಬಗ್ಗೆ ನೋಡೋಣ ಮೊದಲನೇದು ಕ್ಲಿಪ್ಪರ್ ಮಿಷನ್ ಅಂತ ಈ ಒಂದು ಕ್ಲಿಪ್ಪರ್ ಮಿಷನ್ ನ 2024 ರಲ್ಲಿ NASA ಕಡೆಯಿಂದ ಲಾಂಚ್ ಮಾಡ್ತಾರೆ ಈ ಒಂದು ಉಪಗ್ರಹದ ವಾತಾವರಣ ಮತ್ತೆ ಅಲ್ಲಿ ದ್ರವ ರೂಪದ ನೀರನ್ನ ಪತ್ತೆ ಹಚ್ಚಕ್ಕೆ ಈ ಒಂದು ಕ್ಲಿಪ್ಪರ್ ಮಿಷನ್ ನ ಲಾಂಚ್ ಮಾಡ್ತಾ ಇದ್ದಾರೆ ಎರಡನೇದು ನೋಡೋದಾದ್ರೆ ಯುರೋಪಾ ಲ್ಯಾಂಡರ್ ಅಂತ ಇದನ್ನು ಸಹ NASA ಕಡೆಯಿಂದನೇ ಲಾಂಚ್ ಮಾಡ್ತಾ ಇರೋದು ಎಲ್ಲ ಸರಿ ಹೋದ್ರೆ 2025 ಕ್ಕೆ ಇದು ಲಾಂಚ್ ಆಗುತ್ತೆ ಮೂರನೇ ಮಿಷನ್ ಜೂಸ್ ಇದರ ಒಂದು ಫುಲ್ ಫಾರ್ಮ್ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರರ್ ಅಂತ ಇದರ ಉದ್ದೇಶ ಈ ಒಂದು ಮಿಷನ್ ಜುಪಿಟರ್ ಗ್ಯಾನಿಮೆಡ್ ಮತ್ತೆ ಯುರೋಪ ಅದರ ಜೊತೆಗೆ ಕೆಲಿಸ್ಟೋ ಅನ್ನೋ ಮೂರು ಉಪಗ್ರಹಗಳನ್ನು ಇದು ಅಧ್ಯಯನ ಮಾಡುತ್ತೆ ಈ ಒಂದು ಮಿಷನ್ ನ ಜೂನ್ 2022 ರಲ್ಲಿ ಈಸಾದವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದಿಷ್ಟು ಯುರೋಪ ಬಗ್ಗೆನ ಕೆಲವು ಅಧ್ಯಯನಗಳ ಮಾಹಿತಿ ಈ ಒಂದು ಇನ್ಫರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ಒಂದು ಇನ್ಫರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಗೂ ಶೇರ್ ಮಾಡಿ
ಅವರು ಈ ಒಂದು ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳಿ. ಈ ತರದೆಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿಗೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಕನ್ನಡ ಭಾರತಾಂಬೆ.